ಸಿದ್ದರಾಮಯ್ಯನವರು ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನು ಟೀಕೆ ಮಾಡಿದರು. ಇದಕ್ಕೆ ಈಗ ಕುಮಾರಸ್ವಾಮಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಸಾಲು ಸಾಲು ಸರಣಿ ಟ್ವೀಟ್ಗಳ ಮುಖಾಂತರ ಸಿದ್ದರಾಮಯ್ಯನವರನ್ನು ಕೆಣಕಿದ್ದಾರೆ. ಮೈತ್ರಿ ಟೀಕಿಸಿದ್ದ ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ಕೆ ಟಕ್ಕರ್ ಸಿದ್ದರಾಮಯ್ಯನವರನ್ನ ಛದ್ಮವೇಷಧಾರಿ ಅಂತ ಎಚ್ ಡಿ ಕೆ ಕರೆದಿದ್ದಾರೆ. ಛದ್ಮವೇಷಧಾರಿ ಸಿಎಂ ಸೀಟಲ್ಲಿ ಕೂತರೂ ಕೂಡ ಸಿದ್ದ ಸುಳ್ಳುಗಳಿಗೆ ಕೊರತೆ ಏನಿಲ್ಲ. ಜಾತ್ಯತೀತ ಅನ್ನೋದು ನಾಲಿಗೆ ಮೇಲಿನ ಮಾತಲ್ಲ, ಅವರ ಬೆನ್ನು ಅವ್ರಿಗೆ ಕಾಣಿಸಲ್ಲ, ನಾಲಿಗೆಗೂ ಮೂಳೆ ಇಲ್ಲ ಅಂತ ಸರಣಿ ಟ್ವೀಟ್ ಮುಖಾಂತರ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಸರಣಿ ಟ್ವೀಟ್ ಇಷ್ಟಕ್ಕೆ ಮುಗಿಯಲ್ಲ, ಇನ್ನೂ ಕೂಡ ಮುಂದುವರಿದಂತೆ ಹಲವಾರು ವಿಚಾರಗಳನ್ನು ಕೆದಕಿದ್ದಾರೆ. ಇದಕ್ಕೆ ಮೂಲ ಕಾರಣ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಮುಂಬರುವ ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಆ ಮೈತ್ರಿಯನ್ನು ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಟೀಕೆ ಮಾಡ್ತಾ ಇರೋದು ಹೆಚ್ಚೆಚ್ಚು ಜೆ ಡಿ ಎಸ್ನ, ಯಾಕೆಂದರೆ ಇವರು ಜಾತ್ಯತೀತ ಅಂತ ಪಕ್ಷದ ಹೆಸರನ್ನು ಇಟ್ಕೊಂಡು ಕೋಮುವಾದಿಗಳ ಜೊತೆ ಕೈ ಜೋಡಿಸಿದ್ದಾರೆ. ಇನ್ನು ಮುಂದೆ ಈ ಜಾತ್ಯತೀತ ಅನ್ನೋದನ್ನು ಅವರು ತೆಗಿಬೇಕು ಅಂತೆಲ್ಲ ಮಾತಾಡಿದರು. ಅದಕ್ಕೆ ಈಗ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ. ಆಯ್ತಪ್ಪ, ನಾವೇನೋ ಜಾತಿವಾದಿಗಳಲ್ಲ, ಜಾತ್ಯತೀತವೂ ಅಲ್ಲ, ಆದರೆ ಜಾತಿಗೊಂದು ಸಭೆ ನಡೆಸ್ತಿರಲ್ಲ ನೀವು ಜಾತ್ಯತೀತರ, ಕುಕ್ಕರು ಇಸ್ತ್ರಿ ಪೆಟ್ಟಿಗೆ ಹಂಚ್ತೀರಲ್ಲ ಅದು ಜಾತ್ಯತೀತವ, ಯತೀಂದ್ರ ಹೇಳಿದ್ರಲ್ಲ. ಅದಕ್ಕೆ ಬಿಜೆಪಿಯನ್ನು ಟೀಕಿಸುತ್ತಾ ರಾಜಕೀಯ ಲಾಭ ಪಡೆಯೋ ಡೋಂಗಿ ಸಮಾಜವಾದಿ ಸಿದ್ದರಾಮಯ್ಯ, ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತಕ್ಕಂಥದ್ದು ಜಗತ್ ಪ್ರಸಿದ್ಧಿ, 2018ರಲ್ಲಿ ಗೌಡ್ರ ಮುಂದೆ ಕೈಕಟ್ಟಿ ನಿಂತಿದ್ದನ್ನು ಮರೆತುಬಿಟ್ರ ಅಂತ ಸರಣಿ ಟ್ವೀಟ್ ಮುಖಾಂತರ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನು ಹಾಕಿದ್ದಾರೆ. ಇದಕ್ಕೆಲ್ಲ ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರಾ ಬಿಡ್ತಾರಾ ಗೊತ್ತಿಲ್ಲ. ಕೆಲವು ಸರ್ತಿ ಎಲ್ಲ ಹೇಳ್ತಿದ್ರು ಸಿದ್ದರಾಮಯ್ಯ, ನಾನು ಕುಮಾರಸ್ವಾಮಿ ಆರೋಪಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಅಂತ. ಇತ್ತೀಚೆಗೆ ನೀವು ಎಲ್ ಕೆ ಅಡ್ವಾಣಿ ಮನೆಗೆ ಹೋಗಿದ್ರಲ್ಲ, ಯಾತಕ್ಕೋಸ್ಕರ ಹೋಗಿದ್ರಿ, ನೀವೇ ಬಿ ಜೆ ಪಿ ಜೊತೆ ಸೇರಿ ಸರ್ಕಾರ ರಚನೆ ಮಾಡೋದು ಹೊರಟಿದ್ರಿ 2004ರಲ್ಲಿ ಅಂತೆಲ್ಲ ಕುಮಾರಸ್ವಾಮಿ ಆರೋಪ ಮಾಡಿದಾಗಲೂ ಕೂಡ ಸಿದ್ದರಾಮಯ್ಯನವರು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಲಿಲ್ಲ.